ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನನ್ನ ಹೋದ ವ್ಲಾಗಲ್ಲಿ ನಾನು ಹೊಸ ಊರಿಗೆ ರೀಚ್ ಆಗಿದ್ದವರೆಗೂ ತೋರಿಸಿದ್ದೆ, ಅದಾದಮೇಲೆ ಏನೇನು ನಡೀತಾ ಇದೆ ಹೊಸ ಊರಲ್ಲಿ ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾನು ರೆಡಿ ಆಗ್ತಿರೋದು ನೀವು ನೋಡ್ತಿರ್ಬೋದು, ಯಾಕೆ ರೆಡಿ ಆಗ್ತಿದ್ದೀನಿ ಅಂತ ನಿಮಗೆ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ನಾವು ಬಂದಿದ್ದ ಮೊದಲನೇ ದಿನವೇ ಈವ್ನಿಂಗ್ ಟೈಮ್ ಚೆನ್ನಾಗಿ ಮಳೆ ಬಂತು, ಸೊ ನಿಮಗೆ ಕಾಣಿಸ್ತಾ ಇರ್ಬೋದು ನಮ್ಮ ರೂಮ್ ಕಿಟಕಿಯಿಂದ ಹೊರಗಡೆ ನೋಡಿದ್ರೆ ಮೋಡ ಕಟ್ಟಿತ್ತು, ಕೂಲ್ ವೆದರ್ ಇತ್ತು, ಹನಿ ಹನಿಯಾಗಿ ಮಳೆ ಕೂಡ ಬರ್ತಾಯಿತ್ತು. ಸೊ ವೆದರು ಎಲ್ಲ ನೋಡಿ ತುಂಬಾ ಖುಷಿಯಾಯಿತು. ಅಷ್ಟರಲ್ಲಿ ನನಗೆ ಕಾರ್ತಿಕ್ ಕೂಡ ಫೋನ್ ಮಾಡಿ ರೆಡಿಯಾಗಿರು, ನೈಟ್ ಡಿನ್ನರ್ಗೆ ಒಂದು ಪಾರ್ಟಿಗೆ ಇನ್ವೈಟ್ ಮಾಡಿದ್ದಾರೆ ಆಫೀಸಲ್ಲಿ ಅಂತ ಹೇಳಿದ್ರು. ಸೊ ಹೋಗಿದ್ದ ದಿನ ಫಸ್ಟ್ ಡೇನೆ ಒಬ್ರದ್ದು ಡಿನ್ನರ್ ಟ್ರೀಟ್ ಇತ್ತು, ಸೊ ನನಗೂ ಕೂಡ ಇನ್ವೈಟ್ ಮಾಡಿದ್ರು. ನನಗೂ ಕೂಡ ಅವ್ರನ್ನೆಲ್ರಿಗೂ ಪರಿಚಯ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಸಿಕ್ತು, ಆಪರ್ಚುನಿಟಿ ಸಿಕ್ತು. ಸೊ ನಾನು ಕೂಡ ರೆಡಿ ಆಗ್ತಿದ್ದೀನಿ. ತುಂಬ ಜನ ನನ್ನ ಮೇಕಪ್ ರುಟೀನ್ ಒಂದಿನ ನಾನು ಶೇರ್ ಮಾಡಿದ್ದಾಗ, ಅಂದರೆ ನಾವು ಸ್ಪೆಷಲ್ ಲಂಚ್ ಡೇಟ್ಗೆ ಹೋಗುವಾಗ ನಾನು ಗ್ರ್ಯಾಂಡಾಗಿ ರೆಡಿಯಾಗಿದ್ದೆ. ಡೈಲಿ ಇಷ್ಟೊಂದು ಮೇಕಪ್ ಮಾಡಿದ್ರೆ ಸ್ಕಿನ್ ಹಾಳಾಗಲ್ವಾ ಅಂತ ಕೇಳ್ತಿದ್ರಿ. ಡೈಲಿ ಅಷ್ಟೊಂದು ಮೇಕಪ್ ಮಾಡೋದಿಲ್ಲ. ಇವತ್ತು ನೀವು ನೋಡ್ತಿರ್ಬೋದು ನನ್ನ ಕ್ರೀಮ್, ಫೌಂಡೇಶನ್ನು, ಪೌಡರ್ ಏನೂ ಹಚ್ಚಿಲ್ಲ, ಜಸ್ಟ್ ಐಲೈನರ್, ಕಾಜಲ್, ಲಿಪ್ಸ್ಟಿಕ್ ಮತ್ತು ಬಿಂದಿ ಅಷ್ಟೇ. ಎವ್ರಿ ಡೇ ಅಷ್ಟೊಂದು ಮೇಕಪ್ ಮಾಡೋದು ಒಳ್ಳೇದಲ್ಲ, ಎವ್ರಿ ಡೇ ಮಾಡಲೂಬಾರ್ದು. ಜಸ್ಟ್ ಡಿನ್ನರ್ ಟ್ರೀಟ್ ಅಂದರೆ ಸಿಂಪಲ್ಲು, ಆಫೀಸ್ ಅವರಷ್ಟೇ ಬರ್ತಾರೆ, ಅವರು ಸಿಂಪಲಾಗೆ ಬಂದಿರ್ತಾರೆ, ಅದಕ್ಕೆ ನಾನು ಸಿಂಪಲಾಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ರೆಡಿಯಾಗಿದ್ದಾಯಿತು, ಕೊನೆಯದಾಗಿ ತಲೆ ಒಂದು ಬಾಚ್ಕೊಂಡ್ರೆ ನಾನು ರೆಡಿ. ಸೊ ಕಾರ್ತಿಕ್ ಆಫೀಸಿಂದ ಬಂದ ತಕ್ಷಣ ಹೊರಡೋದು ಅಂತ ಪ್ಲ್ಯಾನ್ ಆಗಿದೆ. ನಾವು ಡಿನ್ನರ್ ಟ್ರೀಟ್ಗೆ ಹೋದ್ಮೇಲೆ ಅಲ್ಲಿಯವ್ರಿಗೆ ಎಲ್ಲರನ್ನೂ ನಿಮಗೂ ಕೂಡ ಪರಿಚಯ ಮಾಡಿಸ್ತೀನಿ. ಕಾರ್ತಿಕ್ ಹೊಸ ಕಲೀಗ್ಸ್ ಹೇಗಿದ್ದಾರೆ, ಎಷ್ಟು ಜಾಲಿಯಾಗಿದ್ದಾರೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಈಗ ನಾನು ಔಟ್ಫಿಟ್ ತೋರಿಸ್ತಾ ಇದ್ದೀನಿ. ನನ್ನ ಕುರ್ತೀಸ್ನ ನೀವು ತುಂಬಾ ಲಿಂಕ್ಸ್ ಕೊಡಿ ಅಂತ ಕೇಳ್ತಾ ಇರ್ತೀರ. ನಾನು ಕುರ್ತಿ ತೊಗೊಂಡಿದ ತಕ್ಷಣವೇ ಹಾಲ್ ವೀಡಿಯೋ ಮಾಡಿರ್ತೀನಿ, ಕುರ್ತಿ ಕಲೆಕ್ಷನ್ ವೀಡಿಯೋ. ನೀವು ಅದನ್ನ ನೋಡಿದ ತಕ್ಷಣ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ಲಿಂಕ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ಅಷ್ಟೇ ನಿಮಗೆ ಕುರ್ತಿ ಸಿಗೋದು, ಇಲ್ಲಾಂದರೆ ಸೋಲ್ಡ್ ಔಟ್ ಆಗಿಬಿಡುತ್ತೆ ಬೇಗ. ಲೇಟೆಸ್ಟ್ ಕಲೆಕ್ಷನ್ ಆದಷ್ಟು ಬೇಗ ಸೋಲ್ಡ್ ಔಟ್ ಆಗೋದ್ರಿಂದ ನೀವು ಆದಷ್ಟು ಬೇಗ ಶಾಪಿಂಗ್ ಮಾಡಬೇಕು. ಈವನ್ ಡಿಸ್ಕೌಂಟ್ಸ್, ನಾನು ಹೇಳೋ ಡಿಸ್ಕೌಂಟ್ಸ್ ಕೂಡ ಸ್ವಲ್ಪ ದಿನ ಮಾತ್ರ ಇರುತ್ತೆ, ಅಷ್ಟರೊಳಗೆ ನಿಮಗೆ ಶಾಪಿಂಗ್ ಮಾಡಿದ್ರೆ ನಾನು ತೊಗೊಂಡಿರೋದೇ ಸೇಮ್ ಎಕ್ಸಾಕ್ಟ್ ಅದೇ ಕುರ್ತಿ ಅದೇ ಡಿಸ್ಕೌಂಟ್ ಪ್ರೈಸ್ಗೆ ಸಿಗುತ್ತೆ. ಈಗ ಕಾರ್ತಿಕ್ ಬಂದಿದ್ದಾಯಿತು, ಅವರು ಕೂಡ ಫ್ರೆಶಪ್ ಆಗಿ ಡ್ರೆಸ್ ಚೇಂಜ್ ಮಾಡಿದ್ದಾರೆ. ಈಗ ನಾವು ಆನ್ ದ ವೇ ಹೋಗ್ತಾ ಇದ್ದೀವಿ. ಇಲ್ಲೇ ಒಂದು ಲಾಡ್ಜ್ಗೆ ಹತ್ತಿರದಲ್ಲಿರೋ ರೆಸ್ಟೋರೆಂಟಲ್ಲಿ ಡಿನ್ನರ್ ಪಾರ್ಟಿ ಇರೋದು, ಸೊ ಅಲ್ಲಿಗೆ ಒಂದು 10 ನಿಮಿಷದೊಳಗೆ ರೀಚ್ ಆಗಿಬಿಟ್ವಿ. ಈಗ ನಾವು ಎಲ್ಲರೂ ಕೂತಿದ್ದೀವಿ. ನಾವು ಹೋಗೋ ಅಷ್ಟರಲ್ಲಿ ಎಲ್ಲರೂ ಬಂದಿದ್ದರು, ಅವರೆಲ್ಲ ಆಫೀಸಿಂದ ಡೈರೆಕ್ಟಾಗೇ ಬಂದಿದ್ದರು. ಇವರಿಷ್ಟು ಜನ ಕಾರ್ತಿಕಿನ ಹೊಸ ಕಲೀಗ್ಸು, ಎಲ್ಲರೂ ತುಂಬಾ ಜಾಲಿಯಾಗಿರ್ತಾರೆ, ತುಂಬಾ ಫ್ರೆಂಡ್ಲಿಯಾಗಿರ್ತಾರೆ. ತುಂಬಾ ಖುಷಿಯಾಯಿತು ಅವ್ರನ್ನೆಲ್ಲ ಭೇಟಿ ಮಾಡಿದ್ದು. ಕಾರ್ತಿಕ್ ಕೂಡ ಹೋಗಿದ ತಕ್ಷಣವೇ ಫಸ್ಟ್ ಡೇನೇ ಎಲ್ಲರ ಜೊತೆ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾರೆ, ಎಲ್ಲರೂ ಫ್ರೆಂಡ್ಲಿ ಆಗಿರೋದ್ರಿಂದ ನಮಗೂ ಕೂಡ ಅಡ್ಜಸ್ಟ್ ಆಗೋಕ್ಕೆ ತುಂಬ ಈಸಿ ಆಗ್ತಾ ಇದೆ. ಸೊ ಇವರಿಷ್ಟು ಜನ ನಿಮಗೂ ಕೂಡ ಪರಿಚಯ ಮಾಡ್ತಿದ್ದೀನಿ. ಈಗ ನಾವು ವಾಪಸ್ ರೂಮಿಗೆ ಬಂದು ಮಲ್ಕೊಂಡ್ವಿ. ರಾತ್ರಿ ಲೇಟಾಗಿತ್ತು, ಟಯರ್ಡ್ ಆಗಿತ್ತು. ನೆಕ್ಸ್ಟ್ ಡೇ ನಾನು ಒಬ್ಬಳೆ ರೂಮಲ್ಲಿ ಹೇಗೆ ಟೈಮ್ ಪಾಸ್ ಮಾಡ್ತಿರ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನಾನು ಮನೆಯಲ್ಲಿದ್ದಾಗ ಮನೆ ಕೆಲಸ, ಅಡುಗೆ ಕೆಲಸ ಅಂತ ತುಂಬ ಕೆಲಸಗಳಿರ್ತಿತ್ತು ಯೂಟ್ಯೂಬ್ ಕೆಲಸದ ಜೊತೆಗೆ. ಇಲ್ಲಿ ಸ್ವಲ್ಪ ಜಾಸ್ತಿ ಫ್ರೀ ಟೈಮ್ ಸಿಗ್ತಾ ಇದೆ, ಸೊ ನಾನು ಮೀಶೋ ರೀಸೆಲ್ಲಿಂಗ್ ಮೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇದೆ. ಸೊ ಖುಷಿಯಾಗ್ತಾ ಇದೆ, ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದರಿಂದ ನನಗೆ ಕನ್ಸಿಸ್ಟೆಂಟಾಗಿ ಎವ್ರಿ ಮಂತ್ ಇನ್ಕಮ್ ಬರ್ತಾನೆ ಇದೆ. ನಾನು ಶುರು ಮಾಡಿದಾಗಿಂದನು, ಶುರು ಮಾಡಿದ ತಕ್ಷಣವೇ ಒಂದು ವ್ಲಾಗ್ ಕೂಡ ಮಾಡಿದ್ದೆ ನಾನು, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೆ. ಈಗಲೂ ಕೂಡ ನಾನು ಎವ್ರಿ ಡೇ ಒಂದು ಸ್ವಲ್ಪ ಹೊತ್ತಾದರೂ ಟೈಮ್ನ ಮೀಶೋ ಮೇಲೆ ಸ್ಪೆಂಡ್ ಮಾಡ್ತೀನಿ. ಎವ್ರಿ ಡೇ ಹೊಸ ಹೊಸ ಕಲೆಕ್ಷನ್ ಬಂದಿರುತ್ತೆ, ಅದನ್ನೆಲ್ಲ ನಾನು ಸರ್ಚ್ ಮಾಡಿಬಿಟ್ಟು ತುಂಬಾ ಚೆನ್ನಾಗಿದೆ ಅನಿಸೋದನ್ನು ನಾನು ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಾಟ್ಸ್ಯಾಪ್ ಅಥವಾ ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಅವರು ಆ ಲಿಂಕ್ ಯೂಸ್ ಮಾಡಿ ಶಾಪಿಂಗ್ ಮಾಡಿದಾಗೆಲ್ಲ ನನಗೆ ಸ್ವಲ್ಪ ಅಮೌಂಟು ಕಮಿಷನಾಗಿ ಸಿಗುತ್ತೆ, ಅಂದರೆ ನಾವು ಹಾಕಿರೋ ಮಾರ್ಜಿನ್ ಅಮೌಂಟು ನನಗೆ ಪ್ರಾಫಿಟ್ಟಾಗಿ ಸಿಗುತ್ತೆ. ಸೊ ತುಂಬಾ ಖುಷಿಯಾಗುತ್ತೆ ನನಗೆ ಈ ಮೀಶೋ ಆ್ಯಪ್ ಯೂಸ್ ಮಾಡೋದು, ಅದಕ್ಕೆ ನಿಮಗೂ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತು ನಿಮ್ಮಲ್ಲಿ ತುಂಬ ಜನಕ್ಕೆ ಮನೆಯಿಂದನೇ ಹೇಗಾದರೂ ಸಂಪಾದನೆ ಮಾಡಿ ನಮ್ಮ ಫ್ಯಾಮಿಲಿಗೆ ನಾವು ಸಪೋರ್ಟ್ ಮಾಡೋಣ ಅಂತ ಆಸೆ ಇದೆ. ಅಂಥವ್ರಿಗೆಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ. ನಾನು ಈ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ, ಡೀಟೇಲ್ಡ್ ವಿಡಿಯೋ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹಾಗೆ ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡೋ ಲಿಂಕ್ ಕೂಡ ಹಾಕಿರ್ತೀನಿ. ತುಂಬಾ ಯೂಸರ್ ಫ್ರೆಂಡ್ಲಿ, ನಿಮಗೇನು ಡೆಮೋ ಬೇಕಾಗೂ ಇಲ್ಲ, ಆ್ಯಕ್ಚುಲಿ ನೀವೇ ಡೌನ್ಲೋಡ್ ಮಾಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ತುಂಬ ಸಿಂಪಲ್ ಆಗಿದೆ, ತುಂಬ ಈಸಿಯಾಗಿ ಅರ್ನ್ ಮಾಡ್ಬೋದು.
ನನ್ನ ಅರ್ನಿಂಗ್ಸ್ ಪ್ರೂಫ್ ಕೂಡ ನಿಮಗೆ ಕಮಿಂಗ್ ಮಂತ್ಸಲ್ಲಿ ತೋರಿಸ್ತೀನಿ ನಾನು. ನೆಕ್ಸ್ಟ್ ಅಂದರೆ ಆಗಸ್ಟಲ್ಲಿ ನಾನು ಸ್ವಲ್ಪ ಮನೆ ಶಿಫ್ಟಾಗಿ ಫ್ರೀ ಆಗಿದ್ದಾದಮೇಲೆ ನನಗೆ ಎವ್ರಿ ಮಂತ್ ಎಷ್ಟು ಅರ್ನಿಂಗ್ಸ್ ಬರ್ತಿದೆ ಅಂತೆಲ್ಲ ನಿಮಗೆ ಪ್ರೂಫ್ ಕೂಡ ತೋರಿಸ್ತೀನಿ, ಅವಾಗ ನಿಮ್ಗೆ ಇನ್ನೂ ಹೆಲ್ಪ್ ಆಗ್ಬೋದು. ಈಗ ಈವ್ನಿಂಗ್ ನನಗೆ ಕಾರ್ತಿಕ್ ರೆಡಿ ಆಗಿರೋಕ್ಕೆ ಹೇಳಿದರು, ಮನೆ ನೋಡೋಕ್ಕೆ ಹೋಗೋಣ. ಕೆಲವೊಂದು ನನಗೆ ಆಫೀಸಲ್ಲಿ ಅವರು ಇವರು ಹೇಳಿದ್ದಾರೆ ಸುತ್ತಮುತ್ತ ಎಲ್ಲೆಲ್ಲಿ ಖಾಲಿ ಇದೆ ಮನೆಗಳು ಅಂತ. ಸೊ ಒಳ್ಳೊಳ್ಳೆ ಏರಿಯಾಸ್ನ ನೋಡಿಕೊಂಡು ನಾವೂ ಮನೆ ಗೇಟ್ ಮೇಲೆ ಕೂಡ ಹಾಕಿರ್ತಾರಲ್ಲ ಟು ಲೆಟ್ ಬೋರ್ಡು, ಎಲ್ಲೆಲ್ಲಿ ಬೋರ್ಡ್ ಇದೆಯೋ ಅಲ್ಲೆಲ್ಲ ಹೋಗಿ ಮನೆ ನೋಡ್ತಾ ಇದ್ದೀವಿ. ಪರಿಚಯ ಇರೋರು ಹೇಳಿದ ಮನೆಗಳು ಕೂಡ ನೋಡ್ತಾ ಇದ್ದೀವಿ. ಇಲ್ಲೊಂದು ಮನೆಗೆ ಬಂದಿದ್ದೀವಿ. ಈ ಮನೆ ಮೊದಲನೇ ಮನೆ ನಾವು ನೋಡಿದ್ದು. ಆ್ಯಕ್ಚುಲಿ ಇಲ್ಲಿ ಬಂದಿದ್ದ ತಕ್ಷಣ ತುಂಬ ಮನೆಗಳನ್ನ ನೋಡ್ತಾ ಇದ್ದೀವಿ, ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿಬಿಟ್ಟು ನೀವು ಯಾವ ಮನೆ ಚೆನ್ನಾಗಿದೆ ಅಂತ ನಮಗೂ ಕೂಡ ಸೆಲೆಕ್ಟ್ ಮಾಡೋಕ್ಕೆ ಸಜೆಸ್ಟ್ ಮಾಡಿ, ನಮಗೂ ಕೂಡ ಹೆಲ್ಪ್ ಆಗುತ್ತೆ. ದೊಡ್ಡ ಹಾಲ್ ಇದೆ, ಹಾಗೆಯೇ ಇಲ್ಲೊಂದು ಬೆಡ್ರೂಮು, ಬೆಡ್ರೂಮ್ಗೆ ಅಟ್ಯಾಚ್ಡ್ ಬಾತ್ರೂಮು, ಅದ್ರ ಪಕ್ಕದಲ್ಲೇ ಒಂದು ಕಿಚನ್ ಕೂಡ ಇದೆ. ಪರವಾಗಿಲ್ಲ ಅಂತ ಅನಿಸ್ತು ಈ ಮನೆ, ಯಾಕಂದರೆ ಇನ್ನೂ ತುಂಬ ಮನೆಗಳು ನೋಡಬೇಕು, ಆಮೇಲೆ ಸೆಲೆಕ್ಟ್ ಮಾಡಬೇಕು. ಮೊದಲನೇ ನೋಡಿದ ಮನೆನೇ ಸೆಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಈಗ ನಾವು ನೆಕ್ಸ್ಟ್ ನೋಡೋಕ್ಕೆ ಬಂದಿರೋದು ಒಂದು ಅಪಾರ್ಟ್ಮೆಂಟು. ಈ ಅಪಾರ್ಟ್ಮೆಂಟಲ್ಲಿ ತುಂಬ ಮನೆಗಳಿದೆ, ಈ ಥರ ಇದ್ದರೆ ಸೇಫ್ಟಿ ಜಾಸ್ತಿ ಕೂಡ. ಹಾಗೆ ಮನೆ ಕ್ಲೀನಾಗಿದೆಯೋ ಇಲ್ವೋ ನೋಡೋಣ ಬನ್ನಿ. ಈಗ ನಾವು ಮನೆ ಫ್ಲ್ಯಾಟ್ ಎಂಟರ್ ಆಗಿದ್ದೀವಿ. ಹಾಲ್ ತುಂಬಾ ದೊಡ್ಡದಾಗಿದೆ, ಇದಕ್ಕೆ ಡೈನಿಂಗ್ ಹಾಲ್ ಇಲ್ಲ ಆ್ಯಕ್ಚುಲಿ, ಬಟ್ ಟೂ ಬೆಡ್ರೂಮ್ಸ್ ಟೂ ಬಾತ್ರೂಮ್ಸ್ ಇದೆ. ಹಾಗೆಯೇ ದೇವ್ರ ಗೂಡಿಗೆ ಅಂತ ಸಪ್ರೇಟಾಗಿ ಶೆಲ್ಫ್ಸ್ ಕೂಡ ಮಾಡಿದ್ದಾರೆ. ನಮ್ಮ ಹಳೆ ಮನೆಯಲ್ಲಿ ದೇವ್ರ ಗೂಡಿರಲಿಲ್ಲ, ಸೊ ಈಗಿನ ಮನೆಯಲ್ಲಿ ದೇವ್ರ ಗೂಡು ಇರೋ ಥರನೇ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಕಿಚನ್ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ, ಕ್ಲೀನಾಗಿ ಕೂಡ ಇದೆ. ಈ ಮನೆಗೆ ನಾವು ಸೆಕೆಂಡ್ ಟೆನೆಂಟ್ ಅಂತ ಹೇಳ್ಬೋದು, ಯಾಕಂದರೆ ನಮಗೂ ಮುಂಚೆ ಒಬ್ಬರಿದ್ದರು ಅಷ್ಟೇ. ಹೊಸ ಮನೆಗೆ ನಾವೇ ಸೆಕೆಂಡ್ ಟೈಮ್ ಬರ್ತಾ ಇರೋದು. ಪಕ್ಕದಲ್ಲಿ ಕಿಚನ್ ಪಕ್ಕದಲ್ಲಿ ಹೋದರೆ ಈ ರೀತಿ ದೇವ್ರ ಗೂಡಿಗೆ ಅಂತ ಎರಡು ಶೆಲ್ಫ್ಸ್ ಮಾಡಿದ್ದಾರೆ. ಸಪ್ರೇಟ್ ರೂಮ್ ಥರ ಮಾಡಿಲ್ಲ, ಬಟ್ ಸ್ಟಿಲ್ ಓಕೆ, ನಮ್ಮ ಹಳೆ ಮನೆಗಿಂತ ಬೆಟರು. ಇಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ. ಈ ಬೆಡ್ರೂಮ್ ತುಂಬಾ ಏನು ದೊಡ್ಡದಾಗಿಲ್ಲ, ಚಿಕ್ಕ ಚಿಕ್ಕ ಶೆಲ್ಫ್ಸ್ ಇದೆ, ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ನಾವು ಹಳೆ ಮನೇಲಿ ಕೂಡ ಎರಡು ಬೆಡ್ರೂಮ್ ಇರೋ ಮನೆನೇ ಬಾಡಿಗೆಗೆ ತೊಗೊಂಡಿದ್ವಿ, ಯಾಕಂದರೆ ಒಂದು ನಾವಿರೋದಕ್ಕೆ, ಇನ್ನೊಂದು ಅಪ್ಪ ಅಮ್ಮ ಅಥವಾ ಅತ್ತೆ ಮಾವ ಬಂದಾಗ ಉಳ್ಕೊಳ್ಳೋದಕ್ಕೆ. ಅಣ್ಣ ಅತ್ತಿಗೆ ಕೂಡ ಬರ್ತಿರ್ತಾರೆ, ನಾದಿನಿ ಕೂಡ ಬರ್ತಿರ್ತಾಳೆ, ಅವ್ರ ಹಸ್ಬೆಂಡ್ ಜೊತೆ ಹೊಸದಾಗಿ ಮದುವೆ ಆಗಿದೆ, ಅವರೆಲ್ಲ ಬಂದಾಗ ಇರೋಕ್ಕೆ ಅಂತ ಇನ್ನೊಂದು ಬೆಡ್ರೂಮ್ ಬೇಕಾಗೇ ಆಗುತ್ತೆ. ಅದಕ್ಕೆ ಇಲ್ಲೂ ಕೂಡ ನಾವು ಎರಡು ಬೆಡ್ರೂಮ್ ಇರೋ ಮನೆಯೇ ನೋಡ್ತಾ ಇದ್ದೀವಿ. ಈ ರೂಮ್ ಕೂಡ ಮೀಡಿಯಂ ಸೈಜಾಗಿದೆ, ಓಕೆ ನಮ್ಮಿಬ್ರಿಗೆ ಅಂತ ಸಾಕಾಗುತ್ತೆ ಅಂತ ಅನಿಸ್ತು. ಸೊ ಈ ಮನೆ ತುಂಬಾ ಇಷ್ಟ ಆಗಿದೆ. ನೆಕ್ಸ್ಟ್ ಡೇ ಇನ್ನೂ ತುಂಬ ಮನೆಗಳು ನೋಡೋದಿದೆ ಅಂತ ಹೇಳಿ ಅವತ್ತಿನ ದಿನ ಇಷ್ಟು ಸಾಕು ಅಂತ ಹೇಳಿ ನಾವು ಮನೆಗೆ ಹೋಗಿ ರೆಸ್ಟ್ ತೊಗೊಂಡ್ವಿ. ಮನೆ ಅಂದರೆ ರೂಮು, ಈಗ ರೂಮೇ ನಮ್ಮ ಮನೆ ಆಗೋಗಿದೆ ಸ್ವಲ್ಪ ದಿನಗಳಿಂದ ಇಲ್ಲೇ ಇರೋದ್ರಿಂದ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ನಾವು ಕಾರ್ತಿಕ್ ರೆಡಿಯಾಗಿದ್ದಾರೆ ಆಫೀಸ್ಗೆ ಹೋಗೋಕ್ಕೆ, ಹೋಗೋಕ್ಕೂ ಮುಂಚೆ ಇಬ್ಬರು ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಡೈಲಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗೋದು, ಬರೋದು, ಎಡಿಟಿಂಗ್ ಮಾಡೋದು, ಹಾಗೆಯೇ ಮನೆಗಳನ್ನ ನೋಡೋದು, ಸ್ವಲ್ಪ ಸ್ಕಿನ್ ಕೇರ್ ಕೂಡ ರೂಮಲ್ಲಿ ಫಾಲೋ ಮಾಡ್ತಿರ್ತೀನಿ. ಈಗ ನಾವು ಇಲ್ಲಿ ಈ ಊರಲ್ಲಿರೋ ಫೇಮಸ್ ದರ್ಶಿನಿಗೆ ಬಂದಿದ್ದೀವಿ. ದರ್ಶಿನಿಯಲ್ಲಿ ಆದರೆ ಬ್ರೇಕ್ಫಾಸ್ಟ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ. ಕಾರ್ತಿಕಿಗೆ ಇಡ್ಲಿ ಅಷ್ಟು ಇಷ್ಟ ಆಗೋದಿಲ್ಲ, ಅದಕ್ಕೆ ದೋಸೆ ಐಟಮಲ್ಲಿ ಏನೇನಿದೆ ಕೇಳಿದ್ವಿ. ರವಾ ದೋಸೆ ಇದೆ ಅಂದರು, ರವಾ ಮಸಾಲೆ ದೋಸೆ, ಸೊ ಅದನ್ನು ಟ್ರೈ ಮಾಡೋಣ ಅಂತ ಆರ್ಡರ್ ಮಾಡಿದ್ದೀವಿ. ಯೂಶ್ವಲಿ ತಮಿಳ್ನಾಡಲ್ಲಿ ನಮಗೆ ಈರುಳ್ಳಿ ದೋಸೆ ಅಂದರೆ ಆನಿಯನ್ ದೋಸೆ ಅಥವಾ ಆನಿಯನ್ ಉತ್ತಪ್ಪಮ್ ಅಂತಾರಲ್ಲ, ಅದಷ್ಟು ಇಷ್ಟ ಆಗೋದಿಲ್ಲ, ಯಾಕಂದರೆ ಒಂಥರ ಅವರು ದೋಸೆ ಒಳಗೆ ಬರೀ ಈರುಳ್ಳಿ ಪೀಸಸ್ನ ಹಾಕಿ ಕೊಡ್ತಾರೆ, ಕರ್ನಾಟಕದಲ್ಲಿ ಮಾಡೋ ಥರ ಇರೋದಿಲ್ಲ. ಸೊ ನಮಗೆ ರವಾ ರೋಸ್ಟ್ ಇಲ್ಲಿ ತಿಂದಿದ್ದು ತುಂಬ ಇಷ್ಟ ಆಯಿತು, ಕರ್ನಾಟಕ ಥರನೇ ಮಾಡಿದರು. ಅದರಲ್ಲಿ ಮಧ್ಯ ಮಧ್ಯ ಈರುಳ್ಳಿ ಮತ್ತು ಪೆಪ್ಪರ್ ಮತ್ತು ಗ್ರೀನ್ ಚಿಲೀಸ್ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಟ್ಟಿದ್ರು. ಟೇಸ್ಟ್ ಕರ್ನಾಟಕದಲ್ಲೇ ತಿಂದಷ್ಟು ಚೆನ್ನಾಗಿತ್ತು. ಈವನ್ ಸಾಂಬಾರು ಕೂಡ ಚೆನ್ನಾಗಿತ್ತು. ಎರಡು ಟೈಪ್ ಚಟ್ನಿ ಕೊಟ್ಟಿದ್ರು, ಒಂದು ಟೊಮ್ಯಾಟೊ ಹಾಕಿರೋ ಚಟ್ನಿ ಅನಿಸುತ್ತೆ, ರೆಡ್ ಕಲರ್ ಇತ್ತು, ಇನ್ನೊಂದು ಮಾಮೂಲಿ ಕೋಕೋನಟ್ ಗ್ರೀನ್ ಚಟ್ನಿ, ಎರಡು ಚೆನ್ನಾಗಿತ್ತು. ಅವತ್ತಿನ ದಿನ ಸಂಜೆ ನಾವು ಇನ್ನೊಂದು ಮನೆ ನೋಡೋಕ್ಕೆ ಬಂದಿದ್ದೀವಿ. ಈ ಮನೆ ಹಾಲ್ ಮೀಡಿಯಂ ಸೈಜ್ ಇದೆ, ಶೋಕೇಸ್ ಕೂಡ ಕೊಟ್ಟಿದ್ದಾರೆ. ನಮಗೇನು ಶೋಕೇಸ್ ಅಷ್ಟು ಯೂಸ್ ಆಗೋದಿಲ್ಲ, ನಾವು ಡೆಕೋರೇಷನ್ ಎಲ್ಲ ತುಂಬ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಜಸ್ಟ್ ಬೇಸಿಕ್ ನೀಡ್ಸ್ಗೆ ಎಷ್ಟು ಬೇಕೋ ಅಷ್ಟು ಸಾಕಾಗಿತ್ತು. ಹಾಗೆ ಚಿಕ್ಕ ಡೈನಿಂಗ್ ಹಾಲ್ ಕೂಡ ಇದೆ, ಡೈನಿಂಗ್ ಹಾಲಲ್ಲಿ ಒಂದು ಸಿಂಕ್ ಕೂಡ ಇದೆ, ಪಕ್ಕದಲ್ಲೇ ಕಿಚನ್ ಇದೆ. ಕಿಚನ್ ಅಷ್ಟೇನು ಇಷ್ಟ ಆಗಲಿಲ್ಲ ನನಗೆ, ಕಿಚನ್ ತುಂಬ ಕ್ಲೀನಾಗಿರಬೇಕು ಅವಾಗಲೇ ಇಷ್ಟ ಆಗೋದು. ಇದು ಒಂಥರ ಹಳೆಯ ಥರ ಇದೆ, ಹಳೆ ಕಾಲದ ಥರ, ಕ್ಲೀನ್ ಮಾಡಿದ್ರೆ ಸರಿ ಹೋಗ್ಬೋದೇನೋ, ಬಟ್ ಸ್ಟಿಲ್ ಗೋಡೆ ಎಲ್ಲ ತುಂಬ ಗಲೀಜಾಗಿದೆ. ಇನ್ನೂ ಕ್ಲೀನ್ ಮನೆ ಸಿಕ್ಕಿದ್ರೆ ಅದಕ್ಕೆ ಪ್ರಿಫ್ರೆನ್ಸ್ ಕೊಡೋಣ ಅಂತ ಅಂದ್ಕೊತಾ ಇದ್ದೀವಿ.
ಪಕ್ಕದಲ್ಲಿ ರೈಟ್ ಸೈಡಲ್ಲಿ ಒಂದು ಬೆಡ್ರೂಮು, ಲೆಫ್ಟ್ ಸೈಡಲ್ಲಿ ಒಂದು ಬೆಡ್ರೂಮು. ಬೆಡ್ರೂಮ್ ಸೈಜ್ ಕೂಡ ಮೀಡಿಯಮ್ ಆಗಿದೆ, ಸಾಕು ನಮ್ಮಿಬ್ಬರಿಗೆ ಇಷ್ಟು ಅಂತ ಅನಿಸುತ್ತೆ. ಅಲ್ಲೇ ಪೈಪ್ ಕೂಡ ಹಾಕಿದ್ದಾರೆ, ಯಾಕೆ ಪೈಪ್ ಹಾಕಿದ್ದಾರೆ ಏನೂ ಗೊತ್ತಿಲ್ಲ, ಮೋಸ್ಟ್ಲಿ ವಾಷಿಂಗ್ ಮಿಷಿನ್ಗೆ ಅನ್ಕೋತೀನಿ. ಚಿಕ್ಕ ಚಿಕ್ಕ ಶೆಲ್ವ್ಸ್ ಕೂಡ ಕೊಟ್ಟಿದ್ದಾರೆ, ಬುಕ್ಸ್ ಇಟ್ಕೋಬೋದು. ಬಟ್ ನಾವು ನೋಡಿದ್ದು ಯಾವುದೇ ಮನೆಗೂ ವಾರ್ಡ್ರೋಬ್ಸ್ ಇಲ್ಲ, ಈ ಊರಲ್ಲೇ ಆಲ್ಮೋಸ್ಟ್ ಯಾವ ಮನೆಗೂ ವಾರ್ಡ್ರೋಬ್ಸೇ ಇಲ್ಲ ಅನಿಸುತ್ತೆ. ಕೇಳಿದ್ರೆ ಶೆಲ್ವ್ಸ್ ಕೊಡ್ತಾರಷ್ಟೇ, ವಾರ್ಡ್ರೋಬ್ಸ್ ಇರೋದಿಲ್ಲ ಅಂತ ಹೇಳ್ತಾ ಇದ್ರು ಓನರ್ಸ್ ಎಲ್ಲರೂ. ಇದು ಇನ್ನೊಂದು ರೂಮು, ಇಲ್ಲೂ ಕೂಡ ಶೆಲ್ಫ್ಸ್ ಕೊಟ್ಟಿದ್ದಾರೆ. ಬಟ್ ಈ ಶೆಲ್ಫ್ಸಲ್ಲಿ ಬಟ್ಟೆನೋ ಜೋಡಿಸ್ಕೋಬೋದು, ಜೋಡಿಸ್ಕೊಂಡು ಏನಾದರೂ ಮೇಲಿಂದ ಒಂದು ಪರದೆ ಥರ ಏನಾದರೂ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಧೂಳಾಗಿಬಿಡುತ್ತೆ ಬೇಗ. ಪಕ್ಕದಲ್ಲೇ ಇಲ್ಲೊಂದು ಬಾತ್ರೂಮ್ ಇದೆ, ಒಂದು ಬೆಡ್ರೂಮ್ಗೆ ಅಟ್ಯಾಚ್ಡ್ ಬಾತ್ರೂಮು, ಇನ್ನೊಂದು ಕಾಮನ್ ಜನರಲ್ ಬಾತ್ರೂಮು. ಈ ಮನೆಯಲ್ಲಿ, ಈ ಊರಲ್ಲಿ ಆ್ಯಕ್ಚುಲಿ ಎಲ್ಲ ಮನೆಯಲ್ಲೂ ಎರಡು ಬಾತ್ರೂಮ್ ಕಂಪಲ್ಸರಿ. ಇನ್ನು ಕೆಲವು ಮನೆಗಳಲ್ಲಂತೂ ಕಾಂಪೌಂಡಲ್ಲಿ ಇನ್ನೊಂದು ಎಕ್ಸ್ಟ್ರಾ ಬಾತ್ರೂಮ್ ಕೂಡ ಇರುತ್ತೆ, ಯಾಕಂದರೆ ಕಂಡೋಲೆನ್ಸಸ್ಗೆ ಅಂತೆಲ್ಲಾದರೂ ಹೋಗಿ ಬಂದಾಗ ಸ್ನಾನ ಮಾಡಿನೇ ಮನೆ ಒಳಗೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಅಂತಲೇ ಇಟ್ಟಿದ್ದಾರೆ ಒಂದು ಬಾತ್ರೂಮ್ ಇಷ್ಟೊಂದು ಮನೆಗಳಲ್ಲಿ. ಈಗ ಆ ಮನೆ ನೋಡಿ ಬಂದು ಟಯರ್ಡಾಗಿ ಮಲಗಿ ನೆಕ್ಸ್ಟ್ ಡೇ ಮತ್ತೆ ಬ್ರೇಕ್ಫಾಸ್ಟ್ಗೆ ಅಂತ ಇಬ್ಬರೂ ಹೋಗ್ತಾ ಇದ್ದೀವಿ. ಇವತ್ತು ಕಾರ್ತಿಕ್ ಬ್ರೇಕ್ಫಾಸ್ಟ್ ಮಾಡಿ ಬಂದಮೇಲೆ ರೆಡಿಯಾಗಿ ಹೋಗ್ತೀನಿ ಅಂಥೇಳಿ ಫಸ್ಟಿಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಇದೊಂದು ಚಿಕ್ಕ ಮೆಸ್ ಥರ ಇತ್ತು, ತುಂಬ ಫೇಮಸ್ಸು, ಇಲ್ಲಿ ಟ್ರೈ ಮಾಡಲೇಬೇಕು, ಮನೆ ಊಟದ ಥರ ಇರುತ್ತೆ ಅಂತ ಹೇಳ್ತಿದ್ರು. ಸೊ ಇಲ್ಲಿ ನಾನು ಇಡ್ಲಿ ತೊಗೊಂಡಿದ್ದೆ, ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿತ್ತು, ಎಕ್ಸಾಕ್ಟ್ಲಿ ಮನೇಲಿ ಮಾಡಿದ ಥರನೇ ಇತ್ತು. ಇಡ್ಲಿ ಶೇಪ್ ಚೆನ್ನಾಗಿಲ್ದಿದ್ರು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಅವತ್ತಿನ ದಿನ ಸಂಜೆ ನಾನು ತಲೆ ಸ್ನಾನ ಮಾಡಿ ರೆಡಿಯಾಗಿದ್ದೀನಿ, ಯಾಕಂದರೆ ನಮ್ಮ ಲಾಡ್ಜ್ ಮುಂದೆನೇ ಒಂದು ದೊಡ್ಡ ದೇವಸ್ಥಾನ ಇದೆ, ತುಂಬ ಜನ ಭಕ್ತರು ಬರ್ತಾರೆ ಇಲ್ಲಿಗೆ. ಸೊ ತುಂಬ ಪವರ್ಫುಲ್ ದೇವ್ರು ಇರಬೇಕು ಅಂತ ನಾನು ಕೂಡ ಇಲ್ಲಿ ಬಂದು ಬೇಡ್ಕೊತಾ ಇದ್ದೀನಿ, ಒಳ್ಳೆ ಬಾಡಿಗೆ ಮನೆ ಸಿಗಲಿ ಅಂತ. ಸೊ ನೀವು ಕೂಡ ತುಂಬ ಜನ ವಿಶ್ ಮಾಡಿದ್ದೀರಾ ಒಳ್ಳೆ ಮನೆ ಸಿಗಲಿ, ಖುಷಿಯಾಗಿರಿ ಅಂತ. ನಮಗೆ ನಿಮ್ಮ ವಿಶಸ್ ಎಲ್ಲ ತುಂಬಾ ಇಂಪಾರ್ಟೆಂಟು, ತುಂಬ ಖುಷಿಯಾಯಿತು ನಿಮ್ಮ ಮೆಸೇಜಸ್ ಎಲ್ಲ ಓದಿ. ನಾವು ಸ್ವಲ್ಪ ಮನೆ ಹುಡ್ಕೋ ಬ್ಯುಸಿಯಲ್ಲಿರೋದ್ರಿಂದ ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ, ಬಟ್ ಸ್ಟಿಲ್ ನೀವು ವಿಶಸ್ ಮಾಡ್ತಿರೋದು ನಮಗೆ ತುಂಬಾ ಖುಷಿಯಾಗಿದೆ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಕಾರ್ತಿಕ್ ಕೂಡ ಆಫೀಸಿಂದ ಬಂದಿದ್ದಾರೆ. ಆ್ಯಸ್ ಯೂಶುವಲ್ ಆಫೀಸಿಂದ ಬಂದ ತಕ್ಷಣ ಮನೆ ಹುಡ್ಕ ಕಾರ್ಯಕ್ರಮ ಶುರುವಾಗಿದೆ. ಸೊ ಈಗ ಲಾಡ್ಜಿಂದ ಹುಡ್ಕಕ್ಕೆ ಹೊರಟಿದ್ದೀವಿ. ಇವತ್ತು ಇನ್ನೊಂದೆರಡು ಮನೆ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಮನೆ ತುಂಬಾ ದೊಡ್ಡದಾಗಿದೆ, ನಮ್ಮಿಬ್ರಿಗೂ ಎಷ್ಟು ನೆಸೆಸರಿ ಇದೆಯೋ ಅದಕ್ಕಿಂತ ತುಂಬಾ ದೊಡ್ಡದಾಗಿದೆ. ಇಷ್ಟು ದೊಡ್ಡ ಮನೆ ನಮ್ಗೆ ಆ್ಯಕ್ಚುಲಿ ಬೇಡ, ಬಟ್ ಏನು ಮಾಡೋದು, ಈಗಿರೋ ಅವೈಲೇಬಲ್ ಮನೆಗಳೇ ದೊಡ್ಡ ದೊಡ್ಡದೇ ಸಿಗ್ತಾ ಇದೆ. ರೂಮ್ಸ್ ಕೂಡ ತುಂಬ ದೊಡ್ಡದಾಗಿದೆ. ಈ ರೂಮಲ್ಲಿ ಕೂಡ ವಾರ್ಡ್ರೋಬ್ ಇಲ್ಲ, ಶೆಲ್ಫ್ಸ್ ಕೊಟ್ಟಿದ್ದಾರೆ. ಬಟ್ ಈ ಕಿಟಕಿಗಳೆಲ್ಲ ಸ್ವಲ್ಪ ಹಳೆಯದಾದಂಗೆ ಆಗಿದೆ, ಪೇಂಟ್ ಎಲ್ಲ ಹೊಸದಾಗಿ ಮಾಡಿಸಿದ್ದಾರೆ. ಸೊ ನೋ ಪ್ರಾಬ್ಲಮ್, ಕ್ಲೀನಾಗಿದೆ. ಈ ರೀತಿ ಶೆಲ್ಫ್ಸ್ ಕೊಟ್ಟಿದ್ದಾರೆ. ಇದಕ್ಕೊಂದು ಡೋರ್ ಮಾಡಿದ್ರೆ ಕಬೋರ್ಡ್ ಆಗೋಗ್ತಿತ್ತು, ಬಟ್ ಯಾಕೋ ಯಾರೂ ಮನ್ಸು ಮಾಡಿಲ್ಲ ವಾರ್ಡ್ರೋಬ್ಸ್ ಥರ ಮಾಡೋದಕ್ಕೆ. ಹಾಲಲ್ಲಿ ಕೊಟ್ಟಿರೋ ಒಂದು ಕಿಟಕಿ ಕೂಡ ತುಂಬ ದೊಡ್ಡದಾಗಿದೆ. ಬಟ್ ಇದ್ರ ಪಕ್ಕದಲ್ಲಿ ಒಂದು ಖಾಲಿ ಸೈಟ್ ಇದೆ, ಇನ್ನೊಂದು ಸೈಡು ತೋಟ ಇದೆ. ಸೊ ಸ್ವಲ್ಪ ಅಷ್ಟು ಸೇಫ್ ಅಂತ ಅನಿಸ್ತಾ ಇಲ್ಲ ಸೆಕ್ಯೂರಿಟಿ ಪರ್ಪಸ್ಗೆ, ಯಾಕಂದರೆ ಸೇಫ್ಟಿ ಕೂಡ ತುಂಬ ಇಂಪಾರ್ಟೆಂಟು ಒಳ್ಳೆ ಮನೆ ಜೊತೆಗೆ. ಹಾಗೆಯೇ ಇಲ್ಲಿರೋ ಕಿಚನ್ ಕೂಡ ಅಷ್ಟು ಕ್ಲೀನ್ ಅನಿಸ್ಲಿಲ್ಲ, ನಮಗಿಂತ ಮುಂಚೆ ಇದ್ದವರು ಸ್ವಲ್ಪ ಗಲೀಜು ಮಾಡಿ ಹೋಗ್ಬಿಟ್ಟಿದ್ದಾರೆ ಎಕ್ಸಾಸ್ಟ್ ಫ್ಯಾನ್ ಹತ್ರ ಅಲ್ಲಿ ಇಲ್ಲಿ ಎಲ್ಲ. ಬಟ್ ಟೈಲ್ಸು ಶೆಲ್ಫ್ಸು ಎಲ್ಲ ಆಲ್ಮೋಸ್ಟ್ ಕ್ಲೀನಾಗೇ ಇದೆ, ನಾವು ಕ್ಲೀನ್ ಮಾಡಿಕೊಂಡ್ರೆ ಕ್ಲೀನಾಗಿಬಿಡುತ್ತೆ. ಈ ಮನೆಯಲ್ಲಿ ದೊಡ್ಡ ಡೈನಿಂಗ್ ಹಾಲ್ ಕೂಡ ಇದೆ, ಬಟ್ ನಾವು ನಮ್ಮ ಮನೇಲಿ ಡೈನಿಂಗ್ ಟೇಬಲ್ಲೂ ಇಲ್ಲ, ನಾವು ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡಿ ಅಭ್ಯಾಸನೂ ಇಲ್ಲ. ಇಲ್ಲಿ ಬಂದಾಗಿಂದ ನಾವು ಟಿ ವಿ ನೋಡ್ತಾ ಹಾಲಲ್ಲಿ ಕೂತ್ಕೊಂಡೆ ಊಟ ಮಾಡೋ ಅಭ್ಯಾಸ. ಸೊ ಡೈನಿಂಗ್ ಹಾಲ್ ಅಷ್ಟು ಯೂಸ್ ಆಗೋದಿಲ್ಲ, ಬಟ್ ಎಲ್ಲ ಮನೆಯಲ್ಲೂ ಆಲ್ಮೋಸ್ಟ್ ಡೈನಿಂಗ್ ಹಾಲ್ ಇರೋದೇ ಇದೆ. ಹಾಗೆ ಡೈನಿಂಗ್ ಹಾಲಲ್ಲಿ ದೊಡ್ಡ ಸಿಂಕ್ ಏರಿಯಾ ವಿತ್ ಮಿರರ್ ಇದೆ. ಇಲ್ಲಿ ಸ್ಟೋರ್ ರೂಮ್ ಪ್ಲಸ್ ದೇವ್ರ ಮನೆ ಸೇರಿ ಇಲ್ಲೊಂದು ರೂಮ್ ಮಾಡಿದ್ದಾರೆ. ಮತ್ತು ಒಂದು ರೂಮ್ಗೆ ಅಟ್ಯಾಚ್ಡ್ ಬಾತ್ರೂಮು, ಇನ್ನೊಂದು ಜನರಲ್ ಬಾತ್ರೂಮು ಮತ್ತು ಜನರಲ್ ಟಾಯ್ಲೆಟ್ ಎರಡು ಸಪ್ರೇಟ್ ಆಗಿದೆ. ಇನ್ನೊಂದು ಡೋರ್ ಇದೆ, ಅಲ್ಲಿಂದ ಹೋದರೆ ಹಿತ್ತಲ ಕಡೆ ಅಂತಾರಲ್ಲ ಆ ಥರ ಇದೆ, ಬಟ್ಟೆ ಒಗೆಯೋದು ಒಣಗಾಕೋದು, ಮೋಟರು ಸಂಪು ಎಲ್ಲ ಇದೆ. ತುಂಬ ದೊಡ್ಡ ತುಂಬ ಸ್ಪೇಷಿಯಸ್ ಮನೆ, ಏನು ಮಾಡಬೇಕು ಗೊತ್ತಿಲ್ಲ, ಇಬ್ಬರಿಗೆ ಇಷ್ಟು ದೊಡ್ಡ ಮನೆ ತುಂಬ ದೊಡ್ಡದಾಗೋಯ್ತು ಅನಿಸ್ತಲ್ವಾ. ನೀವೇನಂತೀರ, ನಮ್ಮ ಹಳೆ ಮನೆಗಿಂತ ಮೂರು ಪಟ್ಟು ದೊಡ್ಡದಾಗಿದೆ ಆ ಮನೆ. ಈಗ ನಾವು ಇನ್ನೊಂದು ಮನೆಗೆ ಬಂದಿದ್ದೀವಿ, ಇದು ಸೆಕೆಂಡ್ ಫ್ಲೋರಲ್ಲಿದೆ ಫ್ಲ್ಯಾಟು. ಹಾಲ್ ಸ್ವಲ್ಪ ಉದ್ದಕ್ಕೆ ಚಿಕ್ಕದಾಗೆ ಕಾಣಿಸಿದ್ರು, ರೂಮ್ಸ್ ಎಲ್ಲ ತುಂಬ ದೊಡ್ಡದಾಗಿದೆ. ಡೈನಿಂಗ್ ಹಾಲ್ ಅಂತೂ ನಮ್ಮ ಹಳೆ ಮನೆ ಅಷ್ಟು ದೊಡ್ಡದಾಗಿದೆ, ಒಂದು ಮನೆ ಅಷ್ಟು ದೊಡ್ಡ ಡೈನಿಂಗ್ ಹಾಲು. ರೂಮ್ ಸ್ಪೇಷಿಯಸ್ ಆಗಿದೆ, ಹಾಲಿಂದನೇ ಒಂದು ಜನರಲ್ ಬಾತ್ರೂಮ್ ಕೊಟ್ಟಿದ್ದಾರೆ, ಅದಷ್ಟು ಇಷ್ಟ ಆಗಲಿಲ್ಲ. ಆಮೇಲೆ ವಿಂಡೋಸ್ ಕೂಡ ಒಳ್ಳೆ ಹಾಸ್ಪಿಟಲ್ ಎಲ್ಲ ಇರುತ್ತಲ್ಲ ಆ ಟೈಪ್ ವಿಂಡೋಸ್ ಇದೆ, ನಾರ್ಮಲ್ ಮನೆ ಟೈಪ್ ವಿಂಡೋ ಅನಿಸ್ಲಿಲ್ಲ. ಇದೇ ಡೈನಿಂಗ್ ಹಾಲ್ ನಾನು ಹೇಳಿದ್ದೆಷ್ಟು ದೊಡ್ಡದಾಗಿದೆ. ಅಲ್ಲೇ ಒಂದು ಸಿಂಕ್ ಕೊಟ್ಟಿದ್ದಾರೆ, ಪಕ್ಕದಲ್ಲಿ ಲಿಫ್ಟ್ ಹೋಗೋಕ್ಕೆ ಅಂತ ಒಂದು ಡೋರ್ ಮಾಡಿದ್ದಾರೆ, ಬಟ್ ಲಿಫ್ಟಿನೂ ಮಾಡಿಸಿಲ್ಲ ಅಂತ ಆ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಪರ್ಮನೆಂಟ್ಲಿ.
ಇದು ಇನ್ನೊಂದು ರೂಮು, ಈ ರೂಮ್ ಕೂಡ ತುಂಬಾ ದೊಡ್ಡದಾಗಿದೆ, ತುಂಬ ಅಂದರೆ ತುಂಬಾ, ಎರಡು ಡಬಲ್ ಕಾಟ್ ಹಾಕ್ಬೋದು ಅನಿಸುತ್ತೆ. ಅದಕ್ಕೆ ಇಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ಪರವಾಗಿಲ್ಲ, ಚೆನ್ನಾಗಿದೆ, ಬಟ್ ತುಂಬಾ ದೊಡ್ಡದಾಯಿತು ಅನಿಸ್ತಿತ್ತು, ಚಿಕ್ಕ ಮನೆ ಸಾಕು ಅಂತ ಅನಿಸ್ತಿತ್ತು. ಕಿಚನ್ ಕೂಡ ಸ್ವಲ್ಪ ಕ್ಲೀನಾಗೇ ಇದೆ, ಟೈಲ್ಸು ಎಲ್ಲನೂ ಕ್ಲೀನಾಗೆ ಮೇಂಟೈನ್ ಮಾಡಿದ್ದಾರೆ. ಶೆಲ್ಫ್ಸ್ ಕೂಡ ಇದೆ, ಫ್ರಿಡ್ಜ್ ಇಟ್ಕೊಳ್ಳೋಕ್ಕೂ ಕೂಡ ಸಪ್ರೇಟಾಗಿ ಜಾಗ ಮಾಡಿದ್ದಾರೆ. ಬಟ್ ಸಿಂಕ್ ಪಕ್ಕದಲ್ಲಿನೇನು ಪೈಪ್ಸ್ ಕೂಡ ಇತ್ತು, ಆ ಪೈಪ್ಸ್ ಎಲ್ಲ ಒಳಗಡೆ ಮಾಡಿಸ್ಬೇಕು ಆ್ಯಕ್ಚುಲಿ, ಹೊರಗಡೆ ಅಥವಾ ಗೋಡೆ ಒಳಗೆ ಹೋಗೋ ಥರ, ಹೊರಗೆ ಕಾಣೋ ಥರ ಮಾಡಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ಏನು ಪರ್ಪಸ್ ಇದೆಯೋ ಏನೋ ಗೊತ್ತಿಲ್ಲ. ಈ ಮನೆನೂ ಓಕೆ ಓಕೆ ಅನಿಸ್ತು. ಇನ್ನೂ ತುಂಬ ಮನೆಗಳು ನೋಡಬೇಕು, ಅದೆಲ್ಲ ನೋಡಿದಾದ್ಮೇಲೆ ಒಂದು ಫೈನಲೈಸ್ ಮಾಡಬೇಕು. ಸೊ ಈ ಮನೆ ನಿಮಗೆಲ್ರಿಗೂ ಹೇಗನ್ನಿಸ್ತು? ಈಗ ನಾನು ಕೊನೆಯದಾಗಿ ತೋರಿಸ್ತಿರೋದು ಲಾಸ್ಟ್ ಮನೆ, ಇದು ನನಗೂ ಕಾರ್ತಿಕ್ ಇಬ್ಬರಿಗೂ ತುಂಬಾ ಇಷ್ಟ ಆಗಿದೆ. ಫಸ್ಟ್ ಫ್ಲೋರಲ್ಲಿದೆ ಈ ಮನೆ, ಹಾಲು ಮೀಡಿಯಮ್ ಸೈಜು, ನಮ್ಗೆ ಎಷ್ಟು ಬೇಕೋ ಅಷ್ಟು. ವಿಂಡೋಸ್ ಎಲ್ಲ ಚೆನ್ನಾಗಿದೆ, ಗಾಳಿ ಬೆಳಕು ಎಲ್ಲ ಕಡೆಯಿಂದ ಬರುತ್ತೆ. ಹಾಗೆಯೇ ಇಲ್ಲೇ ಹಾಲಿಂದ ಒಂದು ಬೆಡ್ರೂಮು, ಬೆಡ್ರೂಮ್ ಸೈಜ್ ಕೂಡ ಮೀಡಿಯಮ್ ಆಗಿದೆ, ತೀರಾ ದೊಡ್ಡದಾಗೇನಿಲ್ಲ. ಬಟ್ಟೆ ಜೋಡಿಸ್ಕೊಳ್ಳೋಕ್ಕೆ, ಬುಕ್ಸ್ ಇಟ್ಕೊಳ್ಳೋಕ್ಕೆ ಶೆಲ್ಫ್ಸ್ ಕೂಡ ಇದೆ, ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ಬಾತ್ರೂಮ್ ತುಂಬಾ ಕ್ಲೀನಾಗಿದೆ. ಈ ಮನೆಗೆ ನಾವೇ ಮೊದಲನೇವ್ರು ಬಾಡಿಗೆಯಾಗಿ ಬರ್ತಿರೋದು, ಹೊಸ ಮನೆ, ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಚಿಕ್ಕದಾಗಿರೋ ಡೈನಿಂಗ್ ಹಾಲು, ನಮಗೆ ಕರೆಕ್ಟಾಗಿದೆ, ತುಂಬ ದೊಡ್ಡ ದೊಡ್ಡ ಡೈನಿಂಗ್ ಹಾಲು ಬೇಕಾಗಿರಲಿಲ್ಲ ನಮಗೆ. ಅದರಿಂದ ಪಕ್ಕದಲ್ಲಿ ದೇವ್ರಗೂಡು, ದೇವ್ರಗೂಡು ಕೂಡ ತುಂಬ ಸಿಂಪಲ್ ಆಗಿ, ಹಾಗೆ ಟೈಲ್ಸ್ ಕೂಡ ತುಂಬ ಎಲಿಗೆಂಟ್ ಆಗಿರೋದನ್ನು ಸೆಲೆಕ್ಟ್ ಮಾಡಿದ್ದಾರೆ. ತುಂಬ ಜಾತ್ರೆ ಜಾತ್ರೆ ಥರ ಏನೂ ಇಲ್ಲ ಈ ಮನೆಯಲ್ಲಿ, ನಂಗೆ ಅದಕ್ಕೆ ತುಂಬ ಇಷ್ಟ ಆಯಿತು. ಇದು ಇನ್ನೊಂದು ಬೆಡ್ರೂಮು, ಇಲ್ಲಿ ಕೂಡ ಶೆಲ್ವ್ಸು, ಹ್ಯಾಂಗರ್ಸು, ವಿಂಡೋಸ್ ಕೂಡ ಎಲ್ಲ ಕಡೆಯೂ ಗಾಳಿ ಬೆಳಕು ಬರೋ ಥರನೇ ಇಟ್ಟಿದ್ದಾರೆ. ಈ ರೂಮ್ಗೂ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಇದೆ, ಬಾತ್ರೂಮ್ ಅಂತೂ ತುಂಬಾ ಕ್ಲೀನಾಗಿದೆ, ಆಲ್ಮೋಸ್ಟ್ ಲಾಡ್ಜಲ್ಲಿರೋ ಥರ ಇದೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು, ತುಂಬ ಖುಷಿಯಾಯಿತು ನೋಡಿ. ಚಿಕ್ಕ ಸಿಂಕ್ ಕೂಡ ಕೊಟ್ಟಿದ್ದಾರೆ ಬ್ರಷ್ ಮಾಡೋಕ್ಕೆ ಎಲ್ಲ. ನಿಮಗೆ ಈ ಮನೆ ಹೇಗನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟು ಮನೆಗಳಲ್ಲಿ ನಿಮ್ಮ ಫೇವ್ರೇಟ್ ಯಾವುದು ಅಂತ ನಮಗೂ ಕೂಡ ಸೆಲೆಕ್ಟ್ ಮಾಡೋಕ್ಕೆ ಸಜೆಸ್ಟ್ ಮಾಡಿ, ಹೆಲ್ಪ್ ಮಾಡಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ. ಹಾಗೆಯೇ ಮೀಶೋ ಆ್ಯಪ್ನ ಚೆಕ್ ಮಾಡಿ, ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ತುಂಬಾ ಬೆನಿಫಿಷಿಯಲ್. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.